ವಾಣಿಜ್ಯ ಸಿಲಿಂಡರ್ ದರದಲ್ಲಿ ಇಳಿಕೆಯಾಗಿದೆ. ಬರೋಬ್ಬರಿ 83 ರೂಪಾಯಿಯನ್ನು ಸರ್ಕಾರ ಇಳಿಸಿದೆ. ಇವತ್ತಿನಿಂದಲೇ ಸಿಲಿಂಡರ್ನ ನೂತನ ದರ ಅನ್ವಯ ಆಗುತ್ತೆ. 2190 ರೂಪಾಯಿ ಇದ್ದಂತಹ ದರ ಈಗ 2107 ರೂಪಾಯಿ ಇಳಿಕೆಯಾಗಿದೆ. 19 kg ವಾಣಿಜ್ಯ ಬಳಕೆಯ ಸಿಲಿಂಡರ್, ಅಂದರೆ ಇದು ಗೃಹ ಉಪಯೋಗಿ ಸಿಲಿಂಡರ್ ಅಲ್ಲ, ಇದು ವಾಣಿಜ್ಯಾತ್ಮಕ, ಅಂದರೆ ಹೋಟೆಲ್ ಉದ್ಯಮ ಮತ್ತು ಬೇರೆ ಬೇರೆ ಕಡೆಯೆಲ್ಲ ಬಳಸುವಂತಹ ಒಂದು ಸಿಲಿಂಡರ್ ಏನಿದೆಯಲ್ಲ ಅದಕ್ಕೆ ಈಗ ದರ ಕಮ್ಮಿಯಾಗಿದೆ. 19 kg ವಾಣಿಜ್ಯ ಬಳಕೆಯ ಸಿಲಿಂಡರ್ ಇಲ್ಲಿ 19 kg ಇದು ಸಿಗೋದು ಮನೆಗೆ ಉಪಯೋಗ ಮಾಡಲಿಕ್ಕೆ. 19 kg ಇದು ಎಲ್ಲೂ ಕೂಡ ಸಿಗ್ತಾನೂ ಇಲ್ಲ. 14 kg ಅಥವಾ 14.5 kg ಇದ್ರ ಮೇಲೇ ಮೆನ್ಷನ್ ಮಾಡಿರ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಿರುತ್ತೆ. ಹಾಗಾಗಿ ಈಗೇನು ಈಗ ನೋಡ್ತಾ ಇದ್ದೀರಲ್ಲ, ಇದು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು. ಇದು ಈಗಾಗಲೇ ಹೇಳಿದಾಗೆ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಬಳಸುವಂತಹ ಸಿಲಿಂಡರ್ಗಳಾಗಿರ್ತದೆ, ಅಥವಾ ಯಾವುದೇ ಒಂದು ವಾಣಿಜ್ಯಾತ್ಮಕವಾಗಿ ಬಿಸ್ನೆಸ್ ಮಾಡುವಂಥವರು ಈ ರೀತಿಯಾದಂತಹ ಒಂದು ಸಿಲಿಂಡರನ್ನು ಬಳಸ್ತಾರೆ. ಅದರಲ್ಲಿ ಈಗ ದರ ಕಡಿಮೆಯಾಗಿದೆ, ಒಂದು 83 ರೂಪಾಯಿಯಷ್ಟು ಕಮ್ಮಿಯಾಗಿದೆ. ಹಾಗಾಗಿ ಅಲ್ಲಿ ಯಾರು ಉದ್ಯಮವನ್ನು ನಡೆಸ್ತಾರೆ, ವಾಣಿಜ್ಯಾತ್ಮಕವಾಗಿ ಈ ಸಿಲಿಂಡರನ್ನು ಯಾರು ಬಳಸ್ತಾರೆ, ಅವರಿಗೆ ಇದು ನಿಜಕ್ಕೂ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಮನೆಗಳಲ್ಲಿ ಯಾರ್ಯಾರು ಉಪಯೋಗ ಮಾಡ್ತಾರಲ್ಲ ಈ ಗ್ಯಾಸನ್ನು, ಅವ್ರು ಯಾರು ಕೂಡ ಉಪಯೋಗ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ, ಅವ್ರಿಗೆ ಇದನ್ನು ಸಪ್ಲೈನೂ ಕೂಡ ಇರೋದೇ ಇಲ್ಲ. ಅಂಥವ್ರಿಗೇನು ಇದರಿಂದ ಲಾಭನೂ ಇಲ್ಲ, ಈ ಕಡೆ ಅವ್ರು ಖುಷಿ ಪಡುವಂತಹ ವಿಚಾರನೇ ಇಲ್ಲಿ ಪ್ರಸ್ತಾಪ ಆಗಲ್ಲ. ಹಾಗಾಗಿ ವಾಣಿಜ್ಯ ಸಿಲಿಂಡರ್ ಮಾತ್ರ, ಇದು ವಾಣಿಜ್ಯ ಸಿಲಿಂಡರ್ ಆಗಿರೋದ್ರಿಂದ ಇದು 19 kg ಇರುತ್ತೆ. ಬರೋಬ್ಬರಿ 83 ರೂಪಾಯಿ ಸರ್ಕಾರ ಇಳಿಸಿದೆ. ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀರಾ, ಇದು 19 kg ಸಿಲಿಂಡರ್ಗಳು, ಇದರಲ್ಲಿ ಒಂದು 83 ರೂಪಾಯಿ, ಅಂದರೆ ಒಂದು 2190 ರೂಪಾಯಿ ಆ ಒಂದು ಸಿಲಿಂಡರ್ ಬೆಲೆ ಇತ್ತು, ಆದರೆ ಅದು 2107 ರೂಪಾಯಿ ಆಗಿದೆ. ಇನ್ನು ಹೋಟೆಲ್ ಉದ್ಯಮ ನಡೆಸುವಂಥವರಿಗೆ ಸ್ವಲ್ಪ ಇದು ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವಾಗಲೂ ಕೂಡ ಈ ಹೋಟೆಲ್ ಸಂಘದವರೆಲ್ಲ ಭಾಳಷ್ಟು ಒಂದು ಅಪಸ್ವರಗಳನ್ನು ಎತ್ತುತ್ತಾ ಇದ್ರು, ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಹೋಟೆಲ್ನಲ್ಲಿ ಕಸ್ಟಮರ್ ಬಂದಾಗ ಏನು ಇಷ್ಟು ಬೆಲೆ ರೇಟ್ ಇಟ್ಟಿದ್ದೀರಾ ಅಂತ ಕೇಳ್ತಾ ಇದ್ರು. ಸರ್ಕಾರದವರು ನಮ್ಮ ಕಡೆನೂ ಸ್ವಲ್ಪ ಗಮನ ಕೊಡಿ ಅಂತ ಹೋಟೆಲ್ ಸಂಘದವರೆಲ್ಲ ಒಂದು ಮಾತುಗಳು ಕೂಡ ಆವಾಗವಾಗ ಕೇಳಿ ಬರ್ತಾ ಇತ್ತು ಸರ್ಕಾರದ ವಿರುದ್ಧವಾಗಿ.